ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಂಬತ್ನಾಲ್ಕು ಸಂಖ್ಯೆ ನೂರ ಅರವತ್ಮೂರು ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ ಏಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿಬರುವುದಕ್ಕಾಗಿ ಏಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ ಎರಡು ಕೋರಿಂತ ನಾಲ್ಕನೇ ಧ್ಯಾಯ ಎಂಟರಿಂದ ಹತ್ತನೇ ವಚನಗಳು ಆದುದರಿಂದ ನಮ್ಮ ಜೀವನದ ಇಕ್ಕಟ್ಟುಗಳು ಇತರ ಜನರನ್ನು ಸಂಕಷ್ಟಕ್ಕೊಳಪಡಿಸುವಂತೆ ನಮ್ಮನ್ನು ಸಂಕಷ್ಟಕ್ಕೊಳಪಡಿಸುವಂತೆ ಅವಕಾಶ ಕೊಡಬಾರದು ಇತರರಲ್ಲಿ ಇಲ್ಲದಂತಹ ಒಂದು ವಿಷಯವು ನಮಗಿದೆ ಅದೇನೆಂದರೆ ಕರ್ತನ ಮೇಲಿರುವ ಭರವಸೆಯಾಗಿದೆ ಅಂದರೆ ನಾವು ನಂಬಿಗಸ್ಥರಾಗಿದ್ದರೆ ನಮ್ಮ ಜೀವನದ ಎಲ್ಲಾ ಸಂಭವಗಳು ನಮಗೆ ಆಶೀರ್ವಾದವನ್ನು ಉಂಟು ಮಾಡುತ್ತವೆ ತಂದೆಯ ವಾಕ್ಯದಲ್ಲಿರುವ ಈ ವಾಗ್ದಾನವನ್ನು ನಾವು ನಿಜವಾಗಿಯೂ ನಂಬುವುದಾದರೆ ಇದು ನಮ್ಮನ್ನು ಸಂಕಟದಲ್ಲಿಯೂ ಅರ್ಷಿಸುವಂತೆ ಮಾಡುತ್ತದೆ ಕರ್ತನ ಕೆಲಸದಲ್ಲಿ ನಿರತರಾಗಿರುವವರು ದಿಕ್ಕು ಕಾಣದೇ ಹೋಗುತ್ತಾರೆ ಆದರೆ ಕರ್ತನ ಮಕ್ಕಳ ಚಿಂತೆ ಹಾಗೂ ಅನಿಶ್ಚಿತತೆಗಳು ಎಂದಿಗೂ ದೆಸೆಗೆಟ್ಟ ಸ್ಥಿತಿಗೆ ಹೋಗಲೇಬಾರದು ಈ ಲೋಕದವರು ಕೆಲಸದ ಹೊರಗಿರುವವರು ಹಾಗೂ ಅನೇಕ ಕಷ್ಟಗಳನ್ನು ಅನುಭವಿಸುವವರು ಬಹಳ ಖಿನ್ನರಾಗಿರುತ್ತಾರೆ ಆಗಾಗ ನಾವು ಆತ್ಮಹತ್ಯೆಯ ಬಗ್ಗೆ ಕೇಳುತ್ತೇವೆ ನಮ್ಮ ಪ್ರಾಣವನ್ನೇ ತೆಗೆದುಕೊಳ್ಳುವವರಿಗೆ ವಿಷಯಗಳು ಗಾಢ ಅಂಧಕಾರವಾಗಿ ಕಾಣುತ್ತವೆ ಇದು ಕರ್ತನ ಜನರ ವಿಷಯದಲ್ಲಿಯೂ ನಿಜವಾಗಿ ಕಾರ್ಯಗಳು ತುಂಬ ಅಂಧಕಾರವಾಗಿ ಕಾಣುತ್ತವೆ ಆದರೆ ಏನೇ ಬರಲಿ ಅವರು ದೆಸೆಗೆಟ್ಟು ಹೋಗುವುದಿಲ್ಲ ಯಾಕೆಂದರೆ ಕರ್ತನು ಹೇಳಿರುವ ಪ್ರಕಾರ ಆತನು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಈ ಕೃಪಾಪೂರ್ಣ ವಾಗ್ದಾನವು ದೃಢವಾದ ಹಾಗೂ ನಿಚ್ಚಲವಾದ ನಿರೀಕ್ಷೆಯನ್ನು ನಮಗೆ ಕೊಡಬೇಕು ನಾವು ನಮ್ಮ ನಿರೀಕ್ಷೆಯ ಲಂಗರವನ್ನು ಹಿಡಿದಿಟ್ಟುಕೊಳ್ಳಬೇಕು ಆಮೇಲೆ